ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ವ್ಯೂಸ್. ನಾನು ಪವಿತ್ರ ಸೂರ್ಯವಂಶಿ. ಇವತ್ತು ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಎಡಿಟರ್ ಶ್ರೀನಿವಾಸ್ ಹಳಕಟ್ಟಿ. ಎಸ್, ಪ್ರತಿದಿನ ಕೂಡ ನ್ಯೂಸ್ ಅಂಡ್ ವ್ಯೂಸ್ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿದಿನ ಕೂಡ ಒಂದೊಂದು ಸುದ್ದಿಗಳ ಜೊತೆಗೆ, ರಾಜ್ಯ ಮಟ್ಟದ ಸುದ್ದಿಗಳ ಜೊತೆಗೆ ನಾವು ಬರ್ತೀವಿ. ಒಂದೊಂದು ಸುದ್ದಿ ಪೇಪರ್ನಲ್ಲಿ ಏನೆಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ, ಒಳಪುಟಗಳಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ರಾಜಕೀಯವಾಗಿ ಏನೆಲ್ಲ ನಡೀತಾ ಇದೆ, ಸ್ಪೆಷಲ್ ಸ್ಟೋರಿಗಳಿಗೆ ಒತ್ತು ಕೊಟ್ಟಿದ್ದಾರಾ, ಸಂಪಾದಕೀಯದಲ್ಲಿ ಯಾವ ವಿಚಾರವನ್ನು ಹೆಚ್ಚಾಗಿ ಒತ್ತು ಕೊಟ್ಟಿದ್ದಾರೆ, ಈ ರೀತಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ಒಂದಷ್ಟು ದಿನಪತ್ರಿಕೆಗಳ ಜೊತೆಗೆ ನಾವು ಬಂದಿದ್ದೀವಿ. ಇವತ್ತಿನ ದಿನಪತ್ರಿಕೆಗಳಲ್ಲಿ ಏನೆಲ್ಲ ವಿಚಾರಗಳಿದೆ, ಯಾವುದಕ್ಕೆಲ್ಲ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ಈ ಕ್ಷಣದ ಒಂದು ನುಡಿಮುತ್ತನ ನೋಡ್ಕೊಂಡು ಬರೋದಾದ್ರೆ, ಎಸ್, ಪ್ರತಿದಿನ ಕೂಡ ಒಂದೊಂದು ದಿನಪತ್ರಿಕೆಗಳಲ್ಲಿ ಒಂದೊಂದು ಶುಭ ನುಡಿಯನ್ನು ಕೊಟ್ಟಿರ್ತಾರೆ. ಇವತ್ತಿನ ಶುಭ ನುಡಿಯನ್ನು ಅಂದರೆ ಪ್ರತಿದಿನ ಕೂಡ ನಾವು ನ್ಯೂಸ್ ಆ್ಯಂಡ್ ವ್ಯೂಸಲ್ಲಿ ಶುಭ ನುಡಿಯ ಮೂಲಕನೇ ದಿನಪತ್ರಿಕೆಗಳನ್ನು ನೋಡೋದು. ಇವತ್ತಿನ ಶುಭ ನುಡಿಯನ್ನು ನೋಡೋದಾದರೆ, ಸ್ವಾತಂತ್ರ್ಯವೆಂದರೆ ದೇಶಪ್ರೇಮ, ಹಕ್ಕು ಕರ್ತವ್ಯ, ಜವಾಬ್ದಾರಿ ಇತ್ಯಾದಿಗಳೆಲ್ಲ ಏಕಕಾಲಕ್ಕೆ ಅನುಷ್ಠಾನಗೊಳ್ಳಬೇಕಾದ ಪ್ರಕ್ರಿಯೆ, ಸ್ವಾತಂತ್ರ್ಯದ ಸಂತಾನ ನಿರಂತರವಾಗಿರಲಿ ಅಂತ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯದ ಬಗ್ಗೆನೇ ಇವತ್ತಿನ ಶುಭ ನುಡಿಯನ್ನು ಕೊಟ್ಟಿರೋದು. ಸಾಕಷ್ಟು ವಿಚಾರಗಳು ಇವತ್ತಿನ ದಿನಪತ್ರಿಕೆಗಳಲ್ಲಿ ಇದೆ ಸರ್. ಪ್ರಮುಖವಾಗಿ ರಾಜ್ಯದ ದಿನಪತ್ರಿಕೆಗಳಲ್ಲಿ ಮಹಾರಾಷ್ಟ್ರದ ಒಂದು ರಾಜಕೀಯ ಬಿಕ್ಕಟ್ಟನ್ನೇ ಪ್ರಮುಖ ಸುದ್ದಿಯಾಗಿ ತೆಗೆದುಕೊಂಡಿದ್ದಾರೆ, ಹೈಲೈಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದು ಪ್ರಜಾವಾಣಿ ಆಗಿರ್ಬೋದು, ವಿಜಯ ಕರ್ನಾಟಕ ಆಗಿರ್ಬೋದು, ಉದಯವಾಣಿ, ಕನ್ನಡಪ್ರಭಾ, ಸಂಯುಕ್ತ ಕರ್ನಾಟಕ, ವಿಶ್ವವಾಣಿ, ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಆ ಒಂದು ವಿಚಾರ ಅಂದರೆ ವಿನ್ನರಿಗೆ ಶಿವಸೇನಾ ಬೆದರಿಕೆ ಅನ್ನೋದು ಪ್ರಜಾವಾಣಿಯಲ್ಲಿ ಹೆಡ್ಲೈನ್ ಆಗಿದ್ದರೆ, ಉದಯವಾಣಿಲಿ ಸುಪ್ರೀಂ ಅಂಗಳಕ್ಕೆ ಮಹಾಬಂಡಾಯ ಅಂತ ಉದಯವಾಣಿಲಿ ತೆಗೆದುಕೊಂಡಿದ್ದಾರೆ. ಮತ್ತು ವಿಜಯ ಕರ್ನಾಟಕದಲ್ಲಿ ಸುಪ್ರೀಂ ಅಂಗಳಕ್ಕೆ ಮಹಾದಂಗಲ್ ಅನ್ನೋ ವಿಚಾರ ಇಲ್ಲಿ ಪ್ರಸ್ತಾಪ ಆಗಿರತಕ್ಕಂಥದ್ದು. ಪವಿತ್ರ, ಪ್ರಮುಖವಾಗಿ ಏನು ಶಿವಸೇನೆಯ ಏಕನಾಥ್ ಶಿಂದೆ, ಬಂಡಾಯ ಶಾಸಕ ಏಕನಾಥ್ ಶಿಂದೆಯವರ ನೇತೃತ್ವದಲ್ಲಿ ಏನು ಒಂದಿಷ್ಟು ಜನ ಶಾಸಕರು ಅಸ್ಸಾಂನ ರಾಜಧಾನಿ ಗುವಾಹಟಿಯಲ್ಲಿ ಏನು ಬೀಡ್ಬಿಟ್ಟಿದ್ದಾರೆ, ಅದಕ್ಕೆ ತಕ್ಕಂತೆ ಮತ್ತೆ ಒಂದು ಶನಿವಾರ ಕಾರ್ಯಕಾರಿಣಿ ಸಭೆಯನ್ನು ಶಿವಸೇನಾ ನಾಯಕ ಉದ್ಧವ್ ಠಾಕ್ರೆ, ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಕರೆದಿದ್ದರು. ಕರೆದ್ಬಿಟ್ಟು 16 ಬಂಡಾಯ ಶಾಸಕರಿದ್ದಾರೆ, ಅವರ ವಿರುದ್ಧ ಒಂದು ಅನರ್ಹತೆಯನ್ನು ಗೊಳಿಸಬೇಕು ಅನ್ನೋ ವಿಚಾರ ತೀರ್ಮಾನವನ್ನು ತೆಗೆದುಕೊಂಡಿದ್ದರು. ಹೀಗಾಗಿ ಉಪ ಸ್ಪೀಕರ್ ಏನು ಮಾಡಿದರು, ಆ ಒಂದು 16 ಜನ ಶಾಸಕರಿಗೆ ಒಂದು ಜುಲೈ 1ಕ್ಕೆ ನೀವು ಏನಿದ್ದರೂ ನೋಟಿಸ್ಗೆ ಉತ್ತರ ಕೊಡಬೇಕು, ಇಲ್ಲದೆ ಹೋದರೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆ ಒಂದು ನಿಟ್ಟಿನಲ್ಲಿ ಈಗ ಏಕನಾಥ್ ಶಿಂದೆಯವರು ಏನು ಮಾಡಿದ್ದಾರೆ, ಭಾನುವಾರ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನು ಅನರ್ಹಗೊಳಿಸಬಾರದು ಅನ್ನೋ ಒಂದು ವಿಚಾರಕ್ಕೆ. ಅದೇ ಒಂದು ನಿಟ್ಟಿನಲ್ಲಿ ಇನ್ನೂ ದಿನದಿಂದ ದಿನಕ್ಕೆ ಒಂದು ಬಿಕ್ಕಟ್ಟು ಉಲ್ಬಣಗೊಳ್ತಾನೇ ಇದೆ ಮಹಾರಾಷ್ಟ್ರದಲ್ಲಿ. ಸರ್ಕಾರ ಉಳಿಯುತ್ತಾ ಅಥವಾ ಅಳಿಯುತ್ತಾ ಅನ್ನೋದರಲ್ಲೂ ಕೂಡ, ಮಹಾ ಅಘಾಡಿ ಸರ್ಕಾರ ಉಳಿಯುತ್ತಾ ಅಳಿಯುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಇದೇ ಒಂದು ನಿಟ್ಟಿನಲ್ಲೂ ಕೂಡ ಆದಿತ್ಯ ಠಾಕ್ರೆ, ಪ್ರಮುಖ ಉದ್ಧವ್ ಠಾಕ್ರೆಯವರ ಮಗ ಆದಿತ್ಯ ಠಾಕ್ರೆ ಸಚಿವರಿದ್ದಾರೆ, ಅವರು ಕೂಡ ಒಂದು ವಾರ್ನಿಂಗನ್ನು ಬಂಡಾಯ ಶಾಸಕರಿಗೆ ನೀಡಿದ್ದಾರೆ. ಅಂದರೆ ನೀವೇನಾದರೂ ವಿಧಾನಭವನಕ್ಕೆ ಬರೋದಾದರೆ, ಮಹಾರಾಷ್ಟ್ರದ ವಿಧಾನಭವನಕ್ಕೆ ನೀವು ಬರೋದಾದರೆ, ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನಾವು ನಿಮಗೇನು ಮೋಸ ಮಾಡಿದ್ದೀವಿ, ನಾವು ನಿಮಗೇನು ವಂಚನೆ ಮಾಡಿದ್ದೀವಿ, ನಾವು ನಿಮ್ಮನ್ನು ಯಾವ ವಿಚಾರಗಳಿಂದ ನಾವು ನಿಮ್ಮನ್ನು ದೂರ ಇಟ್ಟಿದ್ದೀವಿ ಅನ್ನೋದು ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಹೇಳಿ, ಪ್ರಾಮಾಣಿಕವಾಗಿ ಹೇಳಿ. ಅಂದರೆ ಬಂಡಾಯ ಯಾರಿದ್ದಾರೆ ಅವರ ಆತ್ಮಗಳು ಸತ್ತು ಹೋಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇದೀಗ ಉದ್ಧವ್ ಠಾಕ್ರೆ ಅವರ ವೈಫ್ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನೋದು, ಅಂದರೆ ಏನು 30 ಜನ ಶಾಸಕರು, ಬಂಡಾಯ ಶಾಸಕರು ಗುವಾಹಟಿಗೆ ಹೋಗಿದ್ದಾರೆ, ಆ ಒಂದು ಶಾಸಕರ ಪತ್ನಿಯರನ್ನು ಸಂಪರ್ಕ ಮಾಡೋ ನಿಟ್ಟಿನಲ್ಲಿ ಉದ್ಧವ್ ಠಾಕ್ರೆ ಅವರ ಪತ್ನಿ ಅಖಾಡಕ್ಕೆ ಇಳಿದಿದ್ದಾರೆ ಅಂತಕ್ಕಂಥ ವಿಚಾರ. ಅಂದರೆ ಅವರೇ ಅವರ ಬಂಡಾಯ ಶಾಸಕರ ಪತ್ನಿಯರ ಒಂದು ಮನವನ್ನು ಒಲಿಸ್ಬಿಟ್ಟು ಮತ್ತೆ ವಾಪಸ್ ಬನ್ನಿ, ಮತ್ತೆ ಸರ್ಕಾರವನ್ನು ಮುಂದುವರಿಸೋಣ ಅನ್ನೋದು. ಆದರೆ ಉದ್ಧವ್ ಠಾಕ್ರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ 2.5 ವರ್ಷ ಏನು ಅವಧಿ ಇದೆ, ಈ ಅವಧಿಯಲ್ಲಿ ಮಹಾ ಅಘಾಡಿ ಸರ್ಕಾರನೇ ಮುಂದುವರಿಬೇಕು, ಇಲ್ಲದೆ ಹೋದರೆ ವಿಸರ್ಜನೆ ಮಾಡಿ ಎಲೆಕ್ಷನ್ ಫೇಸ್ ಮಾಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ರೀತಿ ಉಪ ಸ್ಪೀಕರ್ ಅವರು ನೋಟಿಸ್ಗೆ ಉತ್ತರ ಕೊಡಿ, ಇಲ್ಲದೆ ಅನರ್ಹ ಮಾಡ್ತೀವಿ ಅಂತ ಅಂತಕ್ಕಂಥದ್ದು ಒಂದು ವಿಚಾರ ಆಗಿರ್ಬೋದು. ಜೊತೆಗೆ ಇವರು ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಜೊತೆಗೆ ಮಹಾರಾಷ್ಟ್ರದ ರಾಜ್ಯಪಾಲರು ಕೂಡ ಒಂದು ಎಲ್ಲ ಬಂಡಾಯ ಶಾಸಕರಿದ್ದಾರೆ, ಅವರಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಅವರವರ ನಿವಾಸಗಳಿಗೆ ಅನ್ನೋ ಒಂದು ವಿಚಾರ. ಅಂದರೆ ಈ ಎಲ್ಲ ಬೆಳವಣಿಗೆ ನೋಡಿದಾಗ ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ಕೊಡುತ್ತೆ, ಕರ್ನಾಟಕದಲ್ಲೂ ಕೂಡ ಅವ್ರನ್ನ ಅನರ್ಹಗೊಳಿಸಿದರು ಅಂದಿನ ಒಂದು ಸ್ಪೀಕರ್ ರಮೇಶ್ ಕುಮಾರ್ ಅವರು, ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಪತನಗೊಳ್ಳಿಕ್ಕೆ ಯಾರೆಲ್ಲ ಕಾರಣರಾಗಿದ್ದರು ಅವರನ್ನು ಅನರ್ಹಗೊಳಿಸಿದರು. ಮುಂದೆ ಅವರು
ಕೆಲವೊಂದಿಷ್ಟು ಚುನಾವಣೆಗಳಲ್ಲಿ ಅವರು ಸ್ಪರ್ಧೆ ಮಾಡೋ ಹಾಗಿಲ್ಲ, ಅವ್ರನ್ನ ಅನರ್ಹಗೊಳಿಸಲಾಗಿದೆ ಶಾಸಕತ್ವದಿಂದ ಅಂತೇಳಿ ಒಂದು ಆದೇಶವನ್ನು ಕೂಡ ಹೊರಡಿಸಿದರು. ಆದರೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಅನರ್ಹಗೊಳಿಸೋಣ ಆದರೆ ಬರ್ತಕ್ಕಂಥ ಬೈ ಎಲೆಕ್ಷನನ್ನು ಅವ್ರು ಫೇಸ್ ಮಾಡಲಿ, ಎದುರಿಸಲಿ ಅನ್ನೋ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್, ಅಂದರೆ ಇಲ್ಲಿ ಸ್ಪೀಕರ್ ಅವರ ಒಂದು ಆದೇಶವನ್ನು ಕೂಡ ಅದು ಉಲ್ಲಂಘನೆ ಮಾಡಲಿಲ್ಲ, ನಿರಾಕರಿಸಲಿಲ್ಲ. ಜೊತೆಗೆ ಅನರ್ಹರು ಏನು ಬಂಡಾಯ ಶಾಸಕರು ಏನು ಅವತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು, ಅವರ ಮನವಿಯನ್ನು ಕೂಡ ತಿರಸ್ಕರಿಸಲಿಲ್ಲ. ಹೀಗಾಗಿ ಮತ್ತೆ ಅದೇ ಒಂದು ವಾತಾವರಣ ಇದೀಗ ಮಹಾರಾಷ್ಟ್ರದಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಬಂಡಾಯ ಶಾಸಕರಿಗೆ ಏನು ನೋಟಿಸ್ ಕೊಟ್ಟಿದ್ದಾರೆ, ಆ ನೋಟಿಸ್ಗೆ ಸುಪ್ರೀಂ ಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ, ಜೊತೆಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಉಪಸ್ಪೀಕರ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ರಾಜ್ಯಪಾಲರು ಯಾವ ರೀತಿ ಮಧ್ಯಪ್ರವೇಶ ಮಾಡ್ತಾರೆ, ಮತ್ತು ಸುಪ್ರೀಂ ಕೋರ್ಟ್ ಏನಾದರೂ ಪರ ಅಥವಾ ವಿರೋಧವಾಗಿರತಕ್ಕಂತಹ ಒಂದು ತೀರ್ಪನ್ನು ಕೊಟ್ಟರೆ ಬಂಡಾಯ ಶಾಸಕರು ಮತ್ತೆ ಮುಂದೆ ತಮ್ಮ ನಿರ್ಧಾರವನ್ನು ಏನು ಕೈಗೊಳ್ತಾರೆ, ಮತ್ತು ಇದಕ್ಕೆ ಪರ್ಯಾಯವಾಗಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಆಗಿರ್ಬೋದು, ಜೊತೆಗೆ ಅವರಲ್ಲಿರ್ತಕ್ಕಂಥ ಆದಿತ್ಯ ಠಾಕ್ರೆ ರಾವತ್ ಇನ್ನೂ ಜನ ಏನಿದಾರಲ್ವ, ಇವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಮತ್ತು ಅವ್ರ ಜೊತೆ ಸಮ್ಮಿಶ್ರವಾಗಿರ್ತಕ್ಕಂತಹ ಶಿವಸೇನಾ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇತರೆ ಒಂದು ಪಕ್ಷಗಳಾಗಿರ್ಬೋದು, ಇವು ಯಾವ ತೀರ್ಮಾನವನ್ನು ತೆಗೆದುಕೊಳ್ತವೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಅಂದರೆ ಇವಾಗ ಟೋಟಲ್ ಆಗಿ ಈ ಮಹಾರಾಷ್ಟ್ರದ ರಾಜಕೀಯ ಬಿಕ್ಕಟ್ಟಿನ ಒಂದು ದಂಗಲ್ ಏನಿದೆ, ಕುಸ್ತಿ ಏನಿದೆ, ಜಂಗಿ ಕುಸ್ತಿ ಏನಿದೆ, ಅದು ಸುಪ್ರೀಂ ಅಂಗಳವನ್ನು ತಲುಪಿದೆ. ಹೀಗಾಗಿ ಇನ್ನೂ ಕೂಡ ಒಂದು ರಾಜಕೀಯ ಅಸ್ಥಿರತೆ, ರಾಜಕೀಯ ಬಿಕ್ಕಟ್ಟು, ರಾಜಕೀಯ ಗೊಂದಲ ಮಹಾರಾಷ್ಟ್ರದಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು ಪವಿತ್ರ. ಅದೇ ಒಂದು ಸುದ್ದಿಯನ್ನು ಎಲ್ಲ ಪತ್ರಿಕೆಗಳಲ್ಲೂ, ರಾಜ್ಯದ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಹೈಲೈಟ್ ಮಾಡೋದು ಕಂಡುಬರುತ್ತೆ ಅಂತ ಹೇಳ್ಬೋದು. ಖಂಡಿತ, ಇಲ್ಲಿ ಕನ್ನಡ ಪ್ರಭಾದಲ್ಲಿ ಜೊತೆಗೆ ವಿಜಯವಾಣಿ ಸಂಯುಕ್ತ ಕರ್ನಾಟಕ ಮೂರು ಪೇಪರಲ್ಲೂ ಕೂಡ ಆ ವಿಚಾರವನ್ನು ಹೈಲೈಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ಬಿಕ್ಕಟ್ಟು ಇದೀಗ ಸುಪ್ರೀಂ ಅಂಗಳಕ್ಕೆ ಅಂತ ಇಲ್ಲಿ ಶಾಸಕಾಂಗ ನಾಯಕನ ಸ್ಥಾನದಿಂದ ತನ್ನನ್ನು ತೆಗೆದಿರೋದಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಜೊತೆಗೆ ನೀವು ಹೇಳಿದ ಹಾಗೆ ಈಗ ಯಾವಾಗ ಬಂಡಾಯ ಎದ್ರು ಅದಾದ ನಂತರ ಶಿವಸೇನೆಯ ಒಂದಷ್ಟು ಕಾರ್ಯಕರ್ತರು ಅವರ ಕಚೇರಿಗಳಿಗೆ ನುಗ್ಗಿ ದಾಂಧಲೆಯನ್ನು ಮಾಡಿದ್ರು, ಅಲ್ಲಿರುವಂಥ ಕಚೇರಿಯಲ್ಲಿ ಎಲ್ಲ ಐಟಮ್ಸ್ಗಳನ್ನು ಕೂಡ ಹೊರಗಾಕಿದ್ರು, ಅದೆಲ್ಲವನ್ನು ಕೂಡ ಈಗ ಪ್ರಶ್ನೆ ಮಾಡಿರೋದು ಯಾಕೆ ನಮ್ಮನ್ನ ಅನರ್ಹಗೊಳಿಸಿದ್ರಿ ಅಂತ. ಈಗ ಉಪ ಸ್ಪೀಕರ್ ಅವರು ನರಹರಿ ಅವ್ರಿಗೂ ಕೂಡ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ನೇರವಾಗಿ ಅರ್ಜಿಯನ್ನು ಹಾಕೋ ಮೂಲಕ. ಇಲ್ಲಿ ಶಿಂಧೆ ಅವರ ಅರ್ಜಿಯನ್ನ ಹಾಕಿರೋದ್ರಲ್ಲಿ ಒಂದಷ್ಟು ಅಂಶಗಳನ್ನ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶಿವಸೇನೆಯ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದಿಂದ ನನ್ನನ್ನ ವಜಾಗೊಳಿಸಲಾಗಿದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೂಡ ಅವರು ಮಾಡಿರೋದು. ಇನ್ನು ಅಜಯ್ ಚೌಧರಿ ಅವರನ್ನ ಶೀಘ್ರವೇ ನೇಮಕ ಕೂಡ ಮಾಡಿದ್ದಾರೆ, ಇದ್ಯಾವುದು ಕೂಡ ಇತ್ಯರ್ಥ ಆಗದಿರಾ, ಅದು ಯಾವ ರೀತಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದೇ ರೀತಿ 16 ಶಾಸಕರಿಗೆ ಸ್ಪೀಕರ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ, ಅದಕ್ಕೆ ತಡೆ ಕೋರ್ಬೇಕು ಅನ್ನೋದು. ಅದರ ಜೊತೆಗೆ ಬಂಡಾಯ ಶಾಸಕರ ಕಚೇರಿ ಮೇಲೆ ನಾನು ಹೇಳಿದಾಗೆ ದಾಂಧಲೆ ಕೂಡ ಮಾಡಿದ್ರು, ದೊಡ್ಡ ಮಟ್ಟದಾಗಿ ಅದು ಕೂಡ ಸುದ್ದಿ ಆಗಿತ್ತು. ಮಹಾರಾಷ್ಟ್ರದಲ್ಲಿ ರಾಜಕೀಯ ಅದು ಸಡನ್ ಆಗಿ ಈ ರೀತಿ ಟರ್ನ್ ಪಡೆದುಕೊಳ್ಳುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆ ಒಂದು ವಿಚಾರವನ್ನ ಕೂಡ ಕೊಟ್ಟಿರೋದು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋದ್ರಿಂದ ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆಯನ್ನು ಕೂಡ ನಡೆಸುತ್ತೆ ಅಂತ, ವಿಚಾರಣೆಯ ಬಳಿಕ ಏನಾಗುತ್ತೆ ಅಂತ ನೋಡಬೇಕು. ಇದು ಕನ್ನಡಪ್ರಭದಲ್ಲಿ ಕೊಟ್ಟಿರೋದಾದರೆ ಇನ್ನು ವಿಜಯವಾಣಿಯಲ್ಲಿ 16 ಬಂಡಾಯ ಶಾಸಕರಿಗೆ ಉಪ ಸ್ಪೀಕರ್ ನೋಟಿಸ್, ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದ ಶಿಂಧೆ ಅಂತ ಕೊಟ್ಟಿದ್ದಾರೆ. ಈ ಬಂಡಾಯದಲ್ಲಿ ಬಿರುಕು ಬಂದ ನಂತರ ಏನೆಲ್ಲ ಬೆಳವಣಿಗೆಗಳು ಆಯಿತು ಅನ್ನೋದ್ರ ಜೊತೆಗೆ ನೀವು ಹೇಳಿದ ಹಾಗೆ ಉದ್ಧವ್ ಠಾಕ್ರೆ ಅವರ ಪತ್ನಿ ರಂಗ ಪ್ರವೇಶವನ್ನು ಮಾಡಿರೋದು, ಅವರಾದರೂ ಇನ್ ಕೇಸ್ 16 ಶಾಸಕರ ಪತ್ನಿಯರ ಮನವೊಲಿಸಿದ್ರೆ ಇನ್ ಕೇಸ್ ಪಕ್ಷ ಉಳಿಬಹುದೇನೋ ಅನ್ನುವಂಥ ನಿಟ್ಟಿನಲ್ಲಿ ಇನ್ನೊಂದು ಕಡೆ ಪಕ್ಷದ ಚಿಹ್ನೆಯನ್ನು ಪಡೆಯುವುದಾಗಿ ಶಿಂಧೆ ಅವರು ಹೇಳಿಕೆಯನ್ನು ಕೊಟ್ಟಿದ್ರು, ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಷ್ಟೆಲ್ಲ ಧೈರ್ಯ ಇರೋದಾದರೆ ಅವರು ಚುನಾವಣೆಯನ್ನೇ ಎದುರಿಸಲಿ, ಚುನಾವಣೆಯನ್ನು ಎದುರಿಸಿ ಗೆದ್ದು ತೋರಿಸ್ಲಿ, ನಮಗೆ ಈ ರೀತಿ ಎದುರಿಸೋದು ಬೇಡ, ನಾವು ಬಂಡಾಯ ಹೇಳ್ತೀವಿ ಅಥವಾ 16 ಶಾಸಕರು ಮನೆಗೆ ಹೋಗೋದ್ರಿಂದ ಅಘಾಡಿ ಸರ್ಕಾರ ಪತನ ಆಗುತ್ತೆ ಅಂತ ಉದ್ಧವ್ ಠಾಕ್ರೆ ಅವರು ಒಂದು ರೀತಿ ಅದನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ರು. ಏನೇ ಆದರೂ ಕೂಡ ಪಕ್ಷ ಬಿಡಬಾರ್ದು ಅಂತ ಹಾಗಾಗಿ ಮೇಲಿಂದ ಮೇಲೆ ಕಾರ್ಯಕಾರಿಣಿ ಸಭೆಯನ್ನು ಕೂಡ ಮಾಡ್ತಾ ಇದ್ರು, ಎಲ್ಲರನ್ನೂ ಒಂದು ರೀತಿ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಆ ವಿಚಾರವನ್ನು ಕೊಟ್ಟಿರೋದು ಇನ್ನು ಸಂಯುಕ್ತ ಕರ್ನಾಟಕದಲ್ಲೂ ಕೂಡ ಅದೇ ಒಂದು ಹೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಭಾಗದ ಶಿಂಧೆ ತಗ್ಗದ ಠಾಕ್ರೆ ಅಂತ ಅವರು ಹೆಡ್ಲೈನ್ ಅನ್ನು ಕೊಟ್ಟಿರೋದು. ರಾಜ್ಯಪಾಲರ ಪ್ರತ್ಯಕ್ಷ ಇನ್ನು ಸುಪ್ರೀಂಗೆ ಬಂಡು ಶಾಸಕರ ಮೊರೆ ಅಂತ ಒಂದು ರೀತಿ ವಿಭಿನ್ನವಾಗಿ ಟೈಟಲ್ ಅನ್ನು ಇವರು ಕೊಟ್ಟಿದ್ದಾರೆ. ಇಲ್ಲಿ ಮಹಾ ಸಂಕಷ್ಟ ಯಾವಾಗ ಈ ಪರಿಹಾರ ಆಗತ್ತೆ ಅನ್ನೋದೇ ಕೂಡ ಗೊತ್ತಿಲ್ಲ ಅಂತ ಇಲ್ಲೂ ಕೂಡ ಒಂದಷ್ಟು ಹೈಲೈಟ್ ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಆ ಠಾಣೆಯಲ್ಲಿ ಠಾಕ್ರೆ ಪರ ಪೋಸ್ಟರ್ಗಳಿಗೆ ಮಸಿ ಬಳಿದ ಶಿಂಧೆ ಬೆಂಬಲಿಗರು ಪುಣೆ ನಾಗಪುರದಲ್ಲಿ ಬಂಡು ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಶರದ್ ಪವಾರ್ ಅವರನ್ನು ಭೇಟಿ ಮಾಡಿದರು ಕಾಂಗ್ರೆಸ್ನ ಚೌಹಾಣ್ ಅವರು, ಜೊತೆಗೆ ತೋರಾಟ್ ಅವರು ಅಂತ ಕೂಡ ಕೊಟ್ಟಿರೋದು. ಇನ್ನು ಶಿಂಧೆ ಸೇನೆ ಸೇರಿಕೊಂಡ ಉನ್ನತ ಶಿಕ್ಷಣ ಸಚಿವ ಉದಯ್ ಸಾವಂತ್ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಇಲ್ಲೂ ಕೂಡ ಕೊಟ್ಟಿರೋದು. ಅದರಲ್ಲಿ ಶರದ್ ಪವಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಬಂಡಾಯ ಎದಿರುವ ಏಕನಾಥ್ ಶಿಂಧೆ ಮತ್ತಿತರ ಶಾಸಕರು ಕಳೆದ 2.5 ವರ್ಷಗಳಿಂದ MVM ಸರ್ಕಾರದಲ್ಲೇ ಇದ್ರು, ಆಗ
ಇವರಿಗೆ ಏನೂ ಕೂಡ ಸಮಸ್ಯೆ ಬಂದಿರಲಿಲ್ಲ. ಆದರೆ ಈಗ ಯಾವ ರೀತಿ ಸಮಸ್ಯೆ ಬಂತು, ಏಕಾಏಕಿ ಯಾರಿಗೂ ಕೂಡ ಗೊತ್ತಿಲ್ಲದೆ ರಾತ್ರೋರಾತ್ರಿ ಹೋಗ್ತಾರೆ ಹೋಟೆಲಲ್ಲಿ ತಂಗ್ತಾರೆ ಅಂದರೆ ಸಮಸ್ಯೆ ಏನಿದೆ ಅನ್ನೋದನ್ನು ಹೇಳಿ. ಯಾಕಂದರೆ ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಇನ್ ಕೇಸ್ ಪಕ್ಷದಲ್ಲಿ ಹಿನ್ನಡೆ ಆಗಿದ್ರೆ, ಏನಾದರೂ ಅಸಮಾಧಾನ ಆಗಿದ್ರೆ, ಅವರಿಗೇನಾದರೂ ಈಗ ಎಷ್ಟೋ ಸಲ ಹೇಳ್ತಾರೆ ನಮಗೆ ಒಂದು ಸ್ಥಾನಮಾನ ಸಿಕ್ಕಿಲ್ಲ, ನಮಗೊಂದು ಮರ್ಯಾದೆ ಇಲ್ಲ ಅಂತ, ಆ ರೀತಿ ಏನಾದರೂ ಇದ್ರೆ ಬಂದು ಹೇಳಬೇಕು. ಅದ್ಬಿಟ್ಟು ಸವಾಲು ಹಾಕೋದು ಅಥವಾ ನಾವು ಎದುರುಗಡೆ ಬರಲ್ಲ ಅಂತ ಹೇಳೋದು ಎಷ್ಟು ಸರಿ ಅಂತ ಈ ಒಂದು ವಿಚಾರವನ್ನ ಮೂರು ಪೇಪರ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಅಂತ. ಪ್ರಮುಖವಾಗಿ ಏನು ಪವಿತ್ರ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರವನ್ನು ಬೀಳಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳಾಗಿದೆ, ಅದೇ ಒಂದು ಪ್ರಯತ್ನ ಇದೀಗ ಮಹಾರಾಷ್ಟ್ರದಲ್ಲಿ ಎಷ್ಟು ಸಾಮ್ಯತೆ ಇದೆ ಅಂತಂದ್ರೆ, ಇಲ್ಲೂ ಕೂಡ ಕೆಲವೊಂದು ಶಾಸಕರು ಬಂಡಾಯ ಹೋಗ್ತಾರೆ, ಮುಂಬೈ ಹೋಗಿ ರ್ಯಾಡಿಸನ್ ಬ್ಲೂ ಹೋಟೆಲ್ ಅಲ್ಲಿ ರ್ಯಾಡಿಸನ್ ಹೋಟೆಲ್ ಅಲ್ಲಿ ತಂಗ್ತಾರೆ. ಈಗ ಅಸ್ಸಾಂನ ಗುವಾಹಟಿಯಲ್ಲಿ ಇರತಕ್ಕಂಥ ರ್ಯಾಡಿಸನ್ ಬ್ಲೂ ಹೋಟೆಲ್ ಅಲ್ಲಿನೇ ಈ ಎಲ್ಲ ಬಂಡಾಯ ಶಾಸಕರು ಕೂಡ ತಂಗಿದ್ದಾರೆ. ಜೊತೆಗೆ ಒಂದ್ ಕಡೆ ಬಿಜೆಪಿಯ ಫಡ್ನವೀಸ್ ಏನಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಫಡ್ನವೀಸ್ ಮತ್ತೆ ಬಿಜೆಪಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರೋ ನಿಟ್ಟಿನಲ್ಲಿ ಅವರು ಕೂಡ ಒಂದು ಬಿಜೆಪಿ ಶಾಸಕ ಬಿಜೆಪಿ ವರಿಷ್ಠರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇವೆಲ್ಲವನ್ನು ನೋಡಿದಾಗ ಬಿಜೆಪಿ ಕ್ರಮೇಣವಾಗಿ ಎಲ್ಲೆಲ್ಲಿ ಪಕ್ಷ ಅಸ್ತಿತ್ವದಲ್ಲಿರುವೋ ಅಲ್ಲಿ ಎಲ್ಲವೂ ಕೂಡ ಮತ್ತೆ ಅಸ್ತಿತ್ವಕ್ಕೆ ಬರಬೇಕು ಅನ್ನೋ ಒಂದು ತಂತ್ರಗಾರಿಕೆ ಏನಿದೆಯಲ್ಲ, ರಾಜಕೀಯ ತಂತ್ರಗಾರಿಕೆ ಇನ್ನೂ ಮುಂದುವರೆದಿದೆ. ಸಾಕಷ್ಟು ಇದು ವಿರೋಧ ಪಕ್ಷಗಳಲ್ಲಿ ಕೂಡ ಸಾಕಷ್ಟು ಅಸಮಾಧಾನ ಮತ್ತು ಆಕ್ಷೇಪಕ್ಕೆ ಕಾರಣವಾಗಿದೆ. ಬಿಜೆಪಿಯ ಈ ಒಂದು ನಡೆ ಬಹಳ ದಿನ ನಡೆಯೋದಿಲ್ಲ ಅನ್ನೋ, ಮತ್ತೆ ಏನೇ ಬರಲಿ ನಾವು ಉದ್ಧವ್ ಠಾಕ್ರೆ ಅವರ ಬೆನ್ನಿಗೆ ನಿಲ್ತೀವಿ ಅನ್ನೋ ಒಂದು ಮಾತನ್ನ ಕಾಂಗ್ರೆಸ್ ಆಗಿರಲಿ ಮತ್ತು NCP ಮುಖಂಡರು ಹೇಳ್ತಾನೆ ಇದ್ದಾರೆ ಅನ್ನೋದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಉದಯವಾಣಿಲಿ July 1 ಪ್ಲಾಸ್ಟಿಕ್ ನಿಷೇಧ ಅಂತಕ್ಕಂಥ ಒಂದು ಸುದ್ದಿ ಅಂದರೆ ಪವಿತ್ರ, ಈ ಒಂದು ಸುದ್ದಿ ಕೆಲವೊಂದಿಷ್ಟು ಪತ್ರಿಕೆಗಳಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ July 1 ಪ್ಲಾಸ್ಟಿಕ್ ನಿಷೇಧ, ಏಕ ಬಳಕೆ ಪ್ಲಾಸ್ಟಿಕ್ ಬ್ಯಾನ್, ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಜಾರಿ. ಅಂದರೆ ಪ್ಲಾಸ್ಟಿಕನ್ನು ನಿಷೇಧ ಮಾಡಲೇಬೇಕು ಅನ್ನೋ ಒಂದು ಸಾಕಷ್ಟು ಒಂದು ಮಾತುಗಳು ಚರ್ಚೆಗಳು ನಡೀತಾನೆ ಇತ್ತು. ಅಂತಿಮ ಕರ್ನಾಟಕದಲ್ಲಂತರೂ ಸುಮಾರು ವರ್ಷಗಳ ಹಿಂದೆ ಅದನ್ನು ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿದರೂ ಕೂಡ ಈಗ July 1 ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಆ ಒಂದು ವಿಚಾರ ಇಲ್ಲಿ ಹೈಲೈಟ್ ಆಗಿದೆ. ಅದು ಯಾರು ಇದನ್ನ ಪಾಲಿಸೋದಿಲ್ವೋ ಅವರಿಗೆ 5 ಜೈಲು ಶಿಕ್ಷೆ, 1,00,000 ದಂಡವನ್ನು ವಿಧಿಸುವ ನಿಟ್ಟಿನಲ್ಲಿ ಕೂಡ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂದ್ರೆ ಯಾವೆಲ್ಲ ವಸ್ತುಗಳನ್ನು ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಬಹುದು ಅನ್ನೋದು ನೋಡಿದಾಗ, ಪ್ಲಾಸ್ಟಿಕ್ ಕಡ್ಡಿ ಇರುವ ಧ್ವಜ, ಕ್ಯಾಂಡಿ, ಐಸ್ ಕ್ರೀಮ್, ಅಲಂಕಾರಿಕ ವಸ್ತುಗಳು, ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಾಕು, ಫೋರ್ಕ್, ಚಮಚ, ಸಿಹಿ ತಿಂಡಿ ಡಬ್ಬಗಳು, ಸಿಗರೆಟ್ ಪ್ಯಾಕ್ಗಳು, ಆಮಂತ್ರಣ ಪತ್ರಿಕೆ, ಗಿಫ್ಟ್ ರ್ಯಾಪರ್ಗಳು, 100 µg ಕಡಿಮೆ ಇರುವ PVC ಪ್ಲಾಸ್ಟಿಕ್ ಬ್ಯಾನರ್ಗಳು. ಅಂದರೆ ಈ ಒಂದು ಎಷ್ಟೊಂದು ಪರಿಸರಕ್ಕೆ ಮಾರಕವಾಗ್ತಾ ಇದೆ ಪ್ಲಾಸ್ಟಿಕ್ ಅಂತಂದರೆ, ಯಾವುದೇ ಒಂದು ವಸ್ತುವನ್ನು ಮರುಬಳಸಬಹುದು, ಆದರೆ ಇದು ಮರುಬಳಕೆ ಆದರೂ ಕೂಡ ಇದು ನಾಶವಾಗಲ್ಲ ಇದು. ಹೀಗಾಗಿ ಒಂದು ರೀತಿಯಲ್ಲಿ ಇದನ್ನು ಸುಟ್ಟರೂ ಕಷ್ಟನೇ, ಹಾಗೆ ಇಟ್ಟರೂ ಕಷ್ಟನೇ, ಏನು ಮಾಡಿದ್ರು ಕಷ್ಟನೇ. ಹೀಗಾಗಿ ಅಂತಿಮವಾಗಿ July 1 ಪ್ಲಾಸ್ಟಿಕ್ ಬ್ಯಾನ್ ಆಗಬೇಕು ಅಂತಕ್ಕಂಥ ತೀರ್ಮಾನವನ್ನು, ಆದೇಶವನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ. ಹೀಗಾಗಿ ಈಗಲಾದರೂ ಕೂಡ ದೇಶವ್ಯಾಪಿ ಇದು ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಹೌದು, ಖಂಡಿತ. ಇನ್ ಕೇಸ್ ಏನಾದರೂ ಅದನ್ನ ನಿಯಮ ಉಲ್ಲಂಘನೆ ಮಾಡಿದ್ರೆ 5,00,000 ದಂಡ ಅಥವಾ 5 ಜೈಲು ಅಂತ ಕೂಡ ಹೇಳಿದ್ದಾರೆ. ಇನ್ಮೇಲಾದರೂ ಸ್ಟ್ರಿಕ್ಟ್ ಆಗಿ ಪಾಲಿಸ್ತಾರೆ ಅಂತ ನೋಡೋಣ. ಮತ್ತಷ್ಟು ಸುದ್ದಿಗಳು ನೋಡೋಕ್ಕಿದೆ. ಕೆಂಪೇಗೌಡ ಜಯಂತಿ ಕೂಡ ಆಗ್ತಾ ಇದೆ, ಏನೆಲ್ಲ ಆಗ್ತದೆ, ಜೊತೆಗೆ ವಿದೇಶಿ ಸುದ್ದಿಗಳೇನೆಲ್ಲ ಇದೆ ಅಂತ ನೋಡೋಣ ಒಂದು ಸ್ಮಾಲ್ ಬ್ರೇಕ್ ಆದಮೇಲೆ. ಇನ್ನೊಂದು ವಿಚಾರ ಅಂದರೆ, ಇವತ್ತು 513 ಜಯಂತಿ, ಕೆಂಪೇಗೌಡರು ಜಯಂತಿಯನ್ನು ಆಚರಿಸ್ತಾ ಇರೋದು. ಇಡೀ ಬೆಂಗಳೂರಿನಾದ್ಯಂತ ಸೇರಿದಂತೆ ರಾಜ್ಯದ ವಿವಿಧೆಡೆ ಕೂಡ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ಒಂದಷ್ಟು ದಿನಪತ್ರಿಕೆಗಳಲ್ಲಿ ಇವತ್ತು ಮೇನ್ ವಿಚಾರವಾಗಿ ತೆಗೆದುಕೊಂಡಿದ್ದಾರೆ ಅಂತ. ಅಲ್ಲ, ಪ್ರಮುಖವಾಗಿ ಪವಿತ್ರ ಎಲ್ಲ ಒಂದು ಪತ್ರಿಕೆಗಳಲ್ಲೂ ಕೂಡ ನಾಡಪ್ರಭು ಕೆಂಪೇಗೌಡರ ಒಂದು 513 ಜಯಂತಿ ಕಾರ್ಯಕ್ರಮವನ್ನು, ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ವಿಜೃಂಭಣೆ ಮತ್ತು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ವಿಚಾರ. ಅಂದರೆ ಪ್ರಮುಖವಾಗಿ ಇಲ್ಲಿ ನಾಡಪ್ರಭು ಬೆಂಗಳೂರನ್ನು 500 ಹಿಂದೆಯೇ ಇಷ್ಟೊಂದು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೆಂಪೇಗೌಡರ ಒಂದು ಭವಿಷ್ಯದಲ್ಲಿ ಯಾವ ರೀತಿ ನಗರವನ್ನು ನಿರ್ಮಾಣ ಮಾಡಬೇಕು ಅನ್ನೋದೊಂದು ಏನಿತ್ತು ಅಂದರೆ, ಅವಾಗಲೇ ಅವರು 4 ಗೋಪುರವನ್ನು ನಿರ್ಮಾಣ ಮಾಡಿದ್ರು ಅನ್ನೋದು. 4 ಗೋಪುರ ನಿರ್ಮಾಣ ಮಾಡಿದರು, ಬೆಂಗಳೂರಿಗೆ ಯಾವುದೇ ಒಂದು ನದಿ ಮೂಲದಿಂದ ನೀರು ಸಿಗ್ತಾ ಇರಲ್ಲ. ಅಂಥ ಒಂದು ಸಂದರ್ಭದಲ್ಲಿ 100 ಕೆರೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಆ ನಗರಗಳಿಗೆ ನೀರನ್ನು ಒದಗಿಸ್ತಕ್ಕಂಥದ್ದು ಮತ್ತು ಕಸುಬು ಆಧಾರಿತ ನಗರಗಳನ್ನು, ಬಡಾವಣೆಗಳನ್ನು ಆ ಒಂದು ಸಂದರ್ಭದಲ್ಲಿನೇ ಕೆಂಪೇಗೌಡರು ನಿರ್ಮಾಣ ಮಾಡಿದರು. ಚಿಕ್ಕಪೇಟೆ, ಬಳೆಪೇಟೆ ಅಂತಕ್ಕಂಥದ್ದು. ಅಂದರೆ ಈ ಎಲ್ಲ ವಿಚಾರ ನೋಡಿದಾಗ ಎಷ್ಟು ಅಚ್ಚುಕಟ್ಟಾಗಿ ಮತ್ತು ವೈಜ್ಞಾನಿಕವಾಗಿ ನಗರವನ್ನು
ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ರು. ಆದರೆ ಇವತ್ತೇನಾಗ್ತಾ ಇದೆ, ಎಲ್ಲದರಲ್ಲೂ ಇದೆ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾರೆ, ಮತ್ತೆ ಸಚಿವ ಅಶ್ವಥ್ ನಾರಾಯಣ ಅವರು ಒಂದು ಕೂಡ ಆರ್ಟಿಕಲ್ ಅನ್ನು ಬರೆದಿದ್ದಾರೆ. ಸಾಕಷ್ಟು ವಿಜೃಂಭಣೆ ಮತ್ತು ಸಡಗರ ಸಂಭ್ರಮದಿಂದ ಕೆಂಪೇಗೌಡರ ಒಂದು ಹುಟ್ಟುಹಬ್ಬವನ್ನು ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಅವರ ಒಂದು ಆಶೆ ಏನಾಗಿತ್ತು, ನಾಲ್ಕು ಗೋಪುರವನ್ನೇ ನಿರ್ಮಾಣ ಮಾಡಿದ್ರು, ಆ ಗೋಪುರಗಳನ್ನು ಆ ಬಾರ್ಡರ್ಗಳನ್ನು ಮೀರಿ ಬೆಂಗಳೂರು ಎಷ್ಟೋ ಬೆಳೆದಿದೆ. ಆದರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿರತಕ್ಕಂತಹ ನಗರಕ್ಕೆ ಚ್ಯುತಿ ಬರದಂತೆ ಕಾಪಾಡಿಕೊಳ್ಬೇಕಾಗಿರೋದು ಮತ್ತು ಅಷ್ಟೇ ಒಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ BBMP ಮೇಲೆ ಮತ್ತು ಆಡಳಿತಾರೂಢ ಪಕ್ಷಗಳ ಮೇಲೆ ಇದೆ ಅನ್ನೋದು. ಜೊತೆಗೆ ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸಬೇಕಾಗಿದೆ. ಒಂದು ಕಡೆ ಕೆರೆ ಒತ್ತುವರಿ ಆಗ್ತಾ ಇದೆ, ರಾಜಕಾಲುವೆ ಒತ್ತುವರಿ ಆಗ್ತಾ ಇದೆ, ಬೆಂಗಳೂರು ಎದ್ವಾ ತದ್ವಾ ಬೆಳೀತಾ ಇದೆ, ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಇವತ್ತು ನೀರಿನ ಮೂಲಗಳೇನಿದಾವೆ, ಕೆರೆಗಳು, ಕೆರೆಗಳೇ ಒಂದು ಬೆಂಗಳೂರಿನ ಹೃದಯ ಅಂತ ಹೇಳ್ಬೋದು. ಇದು ಕೆರೆಗಳನ್ನು ಒತ್ತುವರಿ ಮಾಡ್ಕೊಳ್ಳಾಗ್ತಾ ಇದೆ, ಕೆರೆಗಳು ಕಾಣದೆ ನಾಪತ್ತೆ ಆಗ್ತಾ ಇದ್ದಾವೆ, ಇದ್ದ ಕೆರೆಗಳನ್ನು ಕೂಡ ಉಳಿಸ್ಕೊಳ್ಳಿಕ್ಕೆ BBMP ಹೆಣಗಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಒಂದು ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಬೆಂಗಳೂರು ನಿವಾಸಿಗಳು ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಅಂದರೆ ಬೆಂಗಳೂರನ್ನು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೋಬೇಕು, ಬೆಂಗಳೂರನ್ನು ಹೇಗೆ ನಾವು ಕಾಪಾಡ್ಕೋಬೇಕು, ಮತ್ತು ಬೆಂಗಳೂರಿನ ನದಿ ಮೂಲಗಳು ಕೆರೆಗಳಿದಾವಲ್ಲ, ಈ ಕೆರೆಗಳನ್ನು ಹೇಗೆ ಉಳಿಸ್ಕೋಬೇಕು, ಉಳಿದಿರ್ತಕ್ಕಂಥ ಕೆರೆಗಳನ್ನು ನೀಟಾಗಿ ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾಗರಿಕರು ಕೂಡ ಅಷ್ಟೇ ಜವಾಬ್ದಾರಿ ಇದೆ. ನಾಗರಿಕರು ಇಲ್ಲಿಯ ಸ್ಥಳೀಯ ಆಡಳಿತ ಜೊತೆಗೆ ಕೈ ಜೋಡಿಸಬೇಕು, ಕೈ ಜೋಡಿಸಿ ಬೆಂಗಳೂರನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಮಾಡೋದ್ರ ಮೂಲಕ ನಾಡಪ್ರಭು ಕೆಂಪೇಗೌಡರ ಒಂದು ಆಶೆ ಏನಿತ್ತು ಆ ಆಶೆಗಳನ್ನು ನಾವು ಈಡೇರಿಸ್ದಾಗ ಆಗುತ್ತೆ. ಅದಕ್ಕೆ ಕೆಂಪೇಗೌಡರ ಒಂದು ಜನ್ಮದಿನ ಸಾರ್ಥಕವಾಗುತ್ತೆ ಅನ್ನೋದು. ಹೀಗಾಗಿ ನಾಡಿನ ಎಲ್ಲ ದಿನಪತ್ರಿಕೆಗಳಲ್ಲೂ ಕೂಡ ಕೆಂಪೇಗೌಡರ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತಿ ನಿಮಿತ್ತವಾಗಿ ವಿಶೇಷ ಒಂದು ಲೇಖನಗಳು ಎಲ್ಲ ಒಂದು ದಿನಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದು. ಪವಿತ್ರ, ಖಂಡಿತ ಆಲ್ಮೋಸ್ಟ್ ಇಲ್ಲೆಲ್ಲ ಸ್ವಾಮೀಜಿಗಳಿಂದ ಹಿಡಿದು ಎಷ್ಟೋ ಜನ ಈಗ ಅಧ್ಯಕ್ಷರುಗಳೆಲ್ಲರೂ ಕೂಡ ಹೇಳ್ತಾ ಇರೋದು, ಈಗ ನಾವು ಒಂದು ಶಪಥ ಮಾಡ್ತೀವಿ, ಈ ಬಾರಿ ವಿಜೃಂಭಣೆಯಿಂದ ನಾವು ಈ ಒಂದು 513ನೇ ಜಯಂತಿಯನ್ನು ಯಾವ ರೀತಿ ಮಾಡ್ತಾ ಇದ್ದೀವಿ, ಅದಕ್ಕೆ ಕೆರೆಗಳ ಒಂದಷ್ಟು ಕೆರೆಗಳನ್ನು ನಾವು ಸುಪರ್ದಿಗೆ ತೆಗೆದುಕೊಂಡು ಹೂಳೆತ್ತ ಕೆಲಸವನ್ನು ಮಾಡೋದು, ಅದ್ರ ಸುತ್ತಮುತ್ತ ಒಂದು ರೀತಿ ಪಾರ್ಕ್ಗಳ ರೀತಿ ನಿರ್ಮಾಣ ಮಾಡೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BBMP ಕೂಡ ಬರ್ದಿಂದ ಸಿದ್ಧತೆಯನ್ನು ನಿನ್ನೆಯಿಂದಲೂ ಕೂಡ ಮಾಡಿಕೊಂಡಿದೆ ಅಂತ. ಏನು ನೀವು ಹೇಳ್ತಾ ಇದ್ರಿ, ನಾಲ್ಕು ಗೋಪುರಗಳನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಅಲ್ಲೆಲ್ಲ ಒಂದು ರೀತಿ ಹಬ್ಬದ ವಾತಾವರಣವನ್ನು ಮನೆ ಮಾಡಿರೋದು. ಯಾಕಂದರೆ ಬೆಂಗಳೂರಿನ ಕಟ್ಟಿ ನಿರ್ಮಾಣ ಮಾಡಿ ಇಲ್ಲಿಗೆ 1100 ವರ್ಷಗಳೇ ಕಳೆದು ಹೋಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ, ಹಾಗಾಗಿ ಅವರ ಕನಸು ನನಸಾಗಲೇಬೇಕು, ಈಗಾಗಲೇ ನನಸಾಗಿದೆ, ಇನ್ನೂ ಕೂಡ ಬೆಳೆದುಕೊಂಡು ಹೋಗ್ತಾ ಇದೆ, ಬಟ್ ಅಷ್ಟೇ ಸ್ವಚ್ಛವಾಗಿ ಸುಂದರವಾಗಿ ಇರಬೇಕು ಬೆಂಗಳೂರು ಅನ್ನೋದನ್ನು ಎಲ್ಲರೂ ಕೂಡ ಇನ್ನು ಮುಂದೆ ಅದೇ ರೀತಿಯಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂತಹ ವಿಚಾರವನ್ನು ಕೊಟ್ಟಿರೋದು. ಅದ್ರ ಜೊತೆಗೆ ಮೋದಿಯವರ ವಿಚಾರ ಇಲ್ಲಿ ಎಲ್ಲ ಪೇಪರ್ಸ್ನಲ್ಲೂ ತೆಗೆದುಕೊಂಡಿರೋದು. ಜರ್ಮನಿಯಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿಯವರು ಭಾಷಣವನ್ನು ಮಾಡಿದರು, ದೇಶದ ಪ್ರಜಾಪ್ರಭುತ್ವ ಇತಿಹಾಸಕ್ಕೆ ತುರ್ತು ಪರಿಸ್ಥಿತಿಗೆ ಕಪ್ಪು ಚುಕ್ಕಿ ಅಂತ ಮೋದಿಯವರು ಹೇಳಿರುವಂತಹ ವಿಚಾರ. ಇನ್ನು ಕೋವಿಡ್ ವಿಚಾರವಾಗಿಯೂ ಕೂಡ ಹೇಳಿದ್ದಾರೆ, 2000 ಕೋಟಿ ಡೋಸ್ ಸನಿಹಕ್ಕೆ ಬಂದಿತ್ತು ಭಾರತ ಅಂತ. ಈ ಒಂದು ಡೋಸ್ಗಳು ಬರಲಿಲ್ಲ ಅಂತಂದರೆ ಕೋವಿಡ್ ಮುಕ್ತ ಆಗೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಆ ಸಂದರ್ಭದಲ್ಲಿ ಹೇಳಿದರು. ಅದ್ರ ಜೊತೆಗೆ ಬೆಂಗಳೂರಿನ ಬಾಹ್ಯಾಕಾಶ ಕಂಪನಿ ಸಾಧನೆಯ ಬಗ್ಗೆ ಕೂಡ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಅಂತ ಎಲ್ಲ ಪೇಪರ್ಸಲ್ಲಿ. ಖಂಡಿತವಾಗಿಯೂ ಪವಿತ್ರ, ಅಂದರೆ ನಾಡಿನ ಎಲ್ಲ ದಿನಪತ್ರಿಕೆಗಳಲ್ಲೂ ಕೂಡ ಮೋದಿಯವರು ಜರ್ಮನಿಯ ಮ್ಯೂನಿಚಲ್ಲಿ ಏನು ಭಾಷಣ ಮಾಡಿದರು, ಆ ಭಾಷಣ ಎಲ್ಲ ವಿಚಾರಗಳಲ್ಲೂ ಮತ್ತು ಆ ಭಾಷಣದ ಎಲ್ಲ ವಿಚಾರಗಳು ಎಲ್ಲ ದಿನಪತ್ರಿಕೆಗಳಲ್ಲಿ ಪ್ರಸ್ತಾಪ ಆಗಿರತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ 47 ವರ್ಷಗಳ ಹಿಂದೆ ಏನು ತುರ್ತು ಪರಿಸ್ಥಿತಿ ಘೋಷಣೆ ಆಗಿತ್ತು ಭಾರತದಲ್ಲಿ, ಇದು ಒಂದು ಕಪ್ಪು ಚುಕ್ಕೆ ಅನ್ನೋ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಜರ್ಮನಿಯಲ್ಲಿರ್ತಕ್ಕಂಥ ಅದರಲ್ಲಿ ಮ್ಯೂನಿಚಲ್ಲಿರ್ತಕ್ಕಂಥ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಭಾರತೀಯರು ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಹೆಮ್ಮೆ ಪಡುತ್ತಾರೆ, ಭಾರತ ಪ್ರಜಾಪ್ರಭುತ್ವದ ಮಾತೆ ಎಂದು ಮೋದಿ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ 47 ವರ್ಷಗಳ ಹಿಂದೆ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕತಕ್ಕಂಥ ಒಂದು ಪ್ರಯತ್ನ ಭಾರತದಲ್ಲಿ ಆಗಿತ್ತು. ಅಂದರೆ ಇಂದಿರಾ ಗಾಂಧಿಯವರು ಏನೋ ಒಂದು ಪ್ರಧಾನಮಂತ್ರಿ ಆಗಿದ್ದರು, ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ವಾಧಿಕಾರತ್ವ ಒಂದು ಧೋರಣೆಯನ್ನು ಅನುಸರಿಸಿದ್ರು, ತುರ್ತು ಪರಿಸ್ಥಿತಿ ಘೋಷಣೆಗೆ ಕಾರಣವಾಗಿದ್ದರು. ಅಂದರೆ ಎಲ್ಲಿ ಸಿಕ್ಕಲ್ಲಿ ಕೂಡ ಯಾರೂ ಕೂಡ ಸರ್ಕಾರದ ಒಂದು ವಿರುದ್ಧವಾಗಿ ಮಾತನಾಡುತ್ತಿರೋವಾಗಿರಲಿಲ್ಲ. ಹೀಗಾಗಿ ಯಾರು ಮಾತನಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ನಾಯಕರನ್ನು ಕೂಡ ಅವತ್ತು ಜೈಲಿಗಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇಂದಿರಾ ಗಾಂಧಿಯವರು ಮಾಡಿದರು. ಅಂದರೆ ಇದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತಕ್ಕಂಥದ್ದು. ಹೀಗಾಗಿ
ಮೋದಿಯವರು ಜರ್ಮನಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಸಮುದಾಯದವರು ಏನಿದ್ದಾರೆ ಅವರೆಲ್ಲರನ್ನೂ ಉದ್ದೇಶಿಸಿ ಅಂತ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಂದರೆ ಮುಂಬರುವ ದಿನಗಳಲ್ಲಿ ಭಾರತಕ್ಕೆ ಯಾವುದೇ ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆಯಾಗದಿರೋ ರೀತಿಯಲ್ಲಿ ನಾವು ಭಾರತವನ್ನು ಮುನ್ನಡೆಸೋಣ ಅನ್ನೋ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಭಾರತೀಯರು ಕೂಡ ಅವರಿಗೆ ಅದ್ದೂರಿಯಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪ್ರಮುಖ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅಂಶ ಏನಂತಂದರೆ, ಏನು ಮ್ಯೂನಿಚಲ್ಲಿ ಏನು ಉಳ್ಕೊಂಡಿದ್ದಾರೆ ಪ್ರಧಾನಿ ಮೋದಿಯವರು, ಆ ಒಂದು ಹೋಟೆಲ್ನಲ್ಲಿ ಎ ಸಿ ಕೊಠಡಿಗಳಿಲ್ವಂತೆ. ಅಂದರೆ ಎ ಸಿ ಇಲ್ಲದೇ ಇರತಕ್ಕಂಥ ಒಂದು ರೂಮ್ಗಳಲ್ಲಿ ಪ್ರಧಾನಿ ಮೋದಿಯವರು ಇದ್ದರು. ಅಂದರೆ ಕೆಲವೊಂದಿಷ್ಟು ಕೂಲರ್ಗಳನ್ನ ತಂದು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಅಂತಕ್ಕಂಥದ್ದು. ಅಂದರೆ ಬಹಳ ಸರಳವಾಗಿ ಕೂಡ ಮೋದಿಯವರು ಒಂದೊಂದು ಟೈಮಲ್ಲಿ ನಡೆಸ್ಕೋತಾರೆ ಅನ್ನೋದು. ಜೊತೆಗೆ ಮ್ಯೂನಿಚ್ ನಗರದಲ್ಲಿ ಮಾಡಿರ್ತಕ್ಕಂಥ ಅವರ ಈ ಒಂದು ಭಾಷಣ ಸಾಕಷ್ಟು ಒಂದು ಹೆಸರು ಮಾಡ್ತಾ ಇದೆ ಅಂತಕ್ಕಂಥದ್ದು ಪವಿತ್ರ. ಅದೇ ವಿಚಾರದಲ್ಲಿ ಅಂದರೆ ಬೆಂಗಳೂರಿನ ಬಾಹ್ಯಾಕಾಶ ಕಂಪನಿಗೆ ಅವರು ಸಾಧನೆಯನ್ನು ವ್ಯಕ್ತಪಡಿಸಿರೋದನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಸ್ಟ್ರೋಮ್ನಂತಹ ಸ್ಟಾಪರ್ಗಳಿಗೆ ಅಂತರಿಕ್ಷ ಕ್ರಾಂತಿ, ಏನು ಭಾರತದ ಯುವಕರು ಆಗಸವನ್ನು ಮುಟ್ಟೋದಕ್ಕೆ ಶಕ್ತಿ ಅಂತ ಹೇಳಿದ್ದಾರೆ. ಅದರಲ್ಲಿ ನೇಹಾ ಅನ್ನೋರ ಹೆಸರನ್ನು ಅವರು ಮಾಡುವಂತಹ ಮನ್ ಕಿ ಬಾತ್, ಇದು ತಿಂಗಳ ಕೊನೆಯ ಭಾನುವಾರದಲ್ಲಿ ಮೋದಿಯವರು ನಡೆಸುವಂತಹ ಮನ್ ಕಿ ಬಾತ್ ಅದರಲ್ಲೂ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಜರ್ಮನಲ್ಲೂ ಕೂಡ ಅವರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬೆಂಗಳೂರಿನ ಒಂದು ಹೆಸರನ್ನು ಅವರು ಹೇಳಿರೋದು ಮತ್ತು ವಿಶ್ವ ಮಟ್ಟದಲ್ಲಿ ಬೆಂಗಳೂರು ಸುದ್ದಿ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಂತ ಸರ್. ಸಾಕಷ್ಟು ಅದ್ರ ಜೊತೆಗೆ ಇನ್ನು ಕೂಡ ಸಂಪಾದಕೀಯದಲ್ಲೂ ಸಾಕಷ್ಟು ವಿಚಾರಗಳನ್ನು ಕೊಟ್ಟಿದ್ರು. ಎಲ್ಲ ಒಂದು ಇವತ್ತಿನ ದಿನಪತ್ರಿಕೆಗಳಲ್ಲೂ ಕೂಡ ಎಲ್ಲ ವಿಚಾರವೂ ಕೂಡ ತೆಗೆದುಕೊಂಡಿದ್ರು. ಯಾವುದು ಕೂಡ ಮೇಲೆ ಕೆಳಗೆ ಅಂತ ಮಾಡಿಲ್ಲ, ಎಲ್ಲವೂ ಕೂಡ ಒಂದೇ ತೂಕದಲ್ಲಿತ್ತು ಅಂತ ಹೇಳಬಹುದು. ಪ್ರತಿದಿನ ಕೂಡ ನಾವು ನೋಡ್ತಾನೆ ಇರ್ತೀವಿ ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ ಕೇವಲ ರಾಜಕೀಯಕ್ಕೆ ಮಾತ್ರ ಮೀಸಲಾಗಿರೋದಿಲ್ಲ, ರೈತರಿಗೆ ಸಂಬಂಧಪಟ್ಟಂತಾಗಿರ್ಬೋದು, ವ್ಯವಹಾರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಹೌದು ಎಲ್ಲ ವಿಚಾರಗಳು ಕೂಡ ಇರುತ್ತೆ. ಅದೇ ರೀತಿ ಇವತ್ತು ಕೂಡ ಎಲ್ಲ ಪೇಪರಲ್ಲೂ ಕೂಡ ವಿಚಾರಗಳನ್ನು ನಾವು ನೋಡಿದ್ವಿ. ಥ್ಯಾಂಕ್ ಯು ಸರ್. ಎಸ್ ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಅಂಡ್ ವ್ಯೂಸ್. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.